ये नो सही का कारण स्थाई थे। फुल वाले पक्का मोटर क्रॉस तरह आयते, मळे बंदिद्रे बदी आगबिडोदु। ಏನಾಯ್ತು ಗುರು? ಏನೋ ಇದು ವಯರ್ ಒಳ ಹಿಂಗ್ ನೇತಾಡ್ತಾ ಐತೆ. ಹೇಳಪ್ಪ ಗಾಡಿ ಹೇಳು ಗುರು, ಗಾಡಿ ಬಗ್ಗೆ. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓ MRF ಟೈರ ಇದು, ಅಪೋಲೋ ತರ ಐತಲ್ಲೋ ಸ್ಟ್ರೈಪ್ಸ್ ಎಲ್ಲ, ಸೇಮ್ ಅಪೋಲೋ ಆಲ್ಫಾ ಹೆಚ್ ಒಂಥರ ಐತೆ ಸ್ಟ್ರೈಪ್ಸ್. ಮತ್ತೆ ಇದ್ಯಾಕ್ ತಗೊಂಡೆ? ಇಲ್ಲ ಅಪೋಲೋ ಇನ್ನೂ ನೇತಾಡಿಸ್ತಾ ಇದೆಯಾ? E20 ಅಂದ್ರೆ ಎಥೆನಾಲ್ದು, ಮೈಸೂರು ರಿಜಿಸ್ಟ್ರೇಷನ್. ತಗೊಳ್ಳೋ ಇಟ್ಕೊಳ್ಳೋ. ಏನಿದು ಹೇಳ್ರ? ಏನು ಹೇಳಿದು? 3.4. ಅದೇ ನಾವೇ ಮಾಡ್ಕೋಬೇಕಲ್ಲ. ಇದೇನು ಗುರು, TT ನೈಸ್, 499. ಸೈಲೆನ್ಸರ್ ತೂ ದೊಡ್ಡದಾಗ ಕೊಟ್ಟವನೇ ಅನ್ಕೋ, ಅಷ್ಟು ಫೀಲೇ ಆಯ್ತಿಲ್ಲ ಹೀಟು. ಆನ್ ಮಾಡ್ತೀನಿ. ಬೆಂಗಳೂರು ಬಾಯ್ ಮೈಸೂರು ರಿಜಿಸ್ಟ್ರೇಷನ್. ಯಾವ ಕುಡಿದ್ಬಿಟ್ಟೆಲ್ಲ ಇಲ್ಲೂ ಟೈರ್ಗೆ ಸಿಕ್ಕಾಕೊಂಡ್ರೆ ಚಳ್ಳ ಅಂತ ಅರ್ಧ ಹೋಯ್ತದೆ. ಸಸ್ಪೆನ್ಷನ್ ಗೋಲ್ಡು, ಟ್ಯಾಂಕಲ್ ಟ್ರಯಂಪ್, ಇದೆರಡು ಇಲ್ಲ ಅಂದರೆ ಟ್ರಯಂಪ್ ಗಾಡಿ ಅಂತಲೇ ಗೊತ್ತಾಗಲ್ಲ. ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಜಾಲ್ರಿ ಕೊಟ್ಬಿಡೋ ಅವ್ನು ಕಬ್ಬಣದು. ಇಂಜಿನ್ ಲೆವೆಲ್ ನೋಡೋದಿಲ್ಲೋ ಎಲ್ಲೋ, ಇಂಜಿನಲ್ಲಿ ಆಯಿಲ್ ಎಷ್ಟೈತೆ ಅಂತ ಎಲ್ಲಿ ನೋಡೋದಿಲ್ಲೋ. ಓ ಏ ನೀನು ಇಣುಕ್ತಾ ಇದೆಯಾ ಇವಾಗ? ಯಾವ ಇವೆಲ್ಲ ಲೌಡ ಕೂಲ್ ಅಂಟದು. ನನ್ನ ಕೈಲಿ ಆಯ್ತಾ ಇಲ್ಲ, ಹಂಪ್ಸ್ ಹೊಡೆದ್ರೆ ಹಂಗೆ ಎಳ್ನೀರು ಓಪನ್ ಆಗುತ್ತೆ ಜೊಳ್ಳು ಅಂತ. ಕೂಲೆಂಟ್ ಎಲ್ಲ ಜಳ ಜಳ ಅಂದೈತದೆ. TR Series 400 ಇದು ಗಮನ ಕೊಟ್ಟವನ್ ಗುರು. ಇಲ್ಲ ಜಲ್ರಿ ಎಲ್ಲಿ ಯಾವುದು? ಅದು ಮಾಮೂಲಿ ಕ್ಯಾಪ್ ಓಪನ್ ಮಾಡೋದು, ಇಲ್ಲಿ ಸ್ಕ್ರೀನ್ ಬರುತ್ತಲ್ಲ ಅದು ಕೊಟ್ಟಿಲ್ಲ ಅನಿಸ್ತದೆ. ಮ್ಯಾಟ್ ಫಿನಿಶು ಫುಲ್ ರಫ್ ಆಗೈತಲ್ಲ, ಒಳ್ಳೆ ಕಲ್ಲಿದ್ದಂಗೆ. ಹಿಂಗೆ ತರ್ಕೊಂಬಿಡ್ಬೋದು, ಚೆನ್ನಾಗೈತೆ. ಬರೀ ಇಂಥದ್ದೆಯಾ ಕೈಗೆ ಗೊತ್ತಾಯ್ತಲ್ಲ.
ಮೆನಿಕ್ಯೂರ್ ಆಗ್ತಾ ಇದೆ ಕೈಗೆ. ಸೌಂಡ್ ಕೇಳಿಸ್ಕೊಳ್ಳೋದ ಕೊಡು ಕೊಡು. ಓ ದೂತ್ ಕಾಣಿಸ್ತಾ ಇದೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ ಬರೀ ಹಿಂಗನ್ನು ಅದೇ ಸೌಂಡ್ ಬರ್ತದೆ. ಸಸ್ಪೆನ್ಷನ್ ಇರೋದೇ ಗೊತ್ತಾಗಲ್ಲ ಅಲ್ವಾ ಅವಳೆ. ನೀಟಾಗಿ ಕಾಂಪ್ಯಾಕ್ಟ್ ಆಗಿ ಕೂತ್ಕೊಂಡ್ ಇದೆ. ಚಾರ್ಸಿ ಸ್ವಿಂಗಾಮ್ ಎಲ್ಲ ಫುಲ್ಲು ತುರೆ ತುರೆ. ಆಕ್ಸೆಲ್ಮೀಟರ್ ಇಲ್ಲಿ ಸ್ಪೀಡೋಮೀಟರ್ ಇಲ್ಲಿ. ನೈಸ್. ಓ ಇಂಡಿಕೇಟರ್ ಎಲ್ಲಿ ಕೊಟ್ಟವನೆ ನೋಡೇ ಇಲ್ಲ. ಇಲ್ಲಿ ನಮ್ದಲ್ಲಿ ಇಲ್ಲೇ ಬಂದ್ಬಿಡುತ್ತೆ. ಹಿಂಗೆ ಬಂದು ಸರಿಗೆ ಹಿಂಗೆ ಕೊಟ್ಟವನೆ ಮಡ್ಗಾಡ್ಗೆ ಅವಳಿಗೂ ಇದು ಹಿಂಗೆ ಎರಡೆರಡು ಹಿಂಗೆ ಕೊಟ್ಟಿರೋದು ಒಳ್ಳೆ ಟ್ರಾನ್ಸ್ಫಾರ್ಮರ್ ಥರ ಕಾಣಿಸ್ತದೆ. ಬೇರೆ ಯಾವ ಗಾಡಿಗೆ ಇನ್ನೂ ಹತ್ರ ಕೊಟ್ಟಿಲ್ಲ. ಹಿಂಗೆ ಇದೊಂದು ಸಪ್ರೇಟ್ ಪೀಸು, ಇದೊಂದು ಪೀಸು. ಕಲರ್ಗಳು ಹೆಂಗೆ ಕೊಟ್ಟವನೆ ಅಂದರೆ ಅದು ಕಬ್ಬಣನ ಹೆಂಗೋಬೇಕು. ತಗೋ ಇದು ಕಬ್ಬಣ. ಸೆಂಟ್ರ್ ಏನ ಏನದ ಸೆಂಟ್ರಲ್ ಸ್ಟ್ಯಾಂಡ್ ಎಲ್ಲಿಗೆ ಹೋಗ್ತದೆ ಈ ಗಾಡೀಲಿ? ಯಾವುದು ಬರಲ್ಲ ಇವಾಗ. ಟ್ರಂಪ್ ಟ್ಯಾಂಕ್ ಅಲ್ಲಿ ಒಂದು ಟ್ರಂಪು, ಸೀಟ್ ಅಲ್ಲಿ ಒಂದು ಟ್ರಂಪು. ಇನ್ನೆಲ್ಲ ಹಾಕಿಲ್ಲ ಅಲ್ವಾ? ಕಾಣ್ರೆ ಓನೇ ಅದೇ ಅದೇ. ನೈಸ್. ಮಡ್ಗಾಡ್ ಇರೋ ತನಕ ಜೂತೆ ಥರನೇ ಕಾಣಿಸ್ತದಲ್ವಾ? ಹಾಂ ಮಡ್ಗಾಡ್ ಇಷ್ಟು ಉದ್ದ ಇರೋ ತನಕ ಜೂತೆ ಥರನೇ ಕಾಣಿಸೋದು. ಟೇಲ್ ಟೈಡಿ ಹಾಕ್ಸ್ಬೇಕು ನೀನು. ಯಾರು ನಿಮ್ಮ ಮಪ್ ಕೊಡ್ತಾರೆ? ಎಕ್ಸಾಸ್ಟೇ ಅವಳಿಬ್ರು ಜಾಲರಿಗಳು ಕಾಣಿಸ್ತಾ ಇದೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಬೇಗ ಜಿಗಿಸ್ಬೇಕು, ಟೈಟಾಗಿ ಹಾಕೋಬೇಕು. ನೈಸ್. ಚೆನ್ನಾಗಿ ಗೆಯ್ಬೇಕು. ಯಾರನ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಓ ನೈಸ್. ಹಳ್ಳಾಗುರು ಬೀಜ ಬೀಜ ಬೈಕ್ ಬಂದಿರ್ತದೆ ಅವನಿಗೆ ಇವಾಗ. ಬೀಜ ಬೈಕ್ ಬಂದಿರುತ್ತಲ್ಲ ನಿನ್ಗೆ. ಇವನ್ಯಾವನ ಸೆಡೆ ನನ್ ಮಗ? ನಂದಲ್ಲಿ ಒಂಚೂರು ಹಿಂಗೆ ಗ್ರಾಸ್ ಉಜ್ಜದ್ ಕೇಳಿಸ್ತಿದೆ ನಿಂದ್ರಲ್ಲ. ಹಂಗಿಲ್ಲ ಇಲ್ಲ ಇಲ್ಲ ಗೊತ್ತಾಯ್ತು ನನಗೆ. ಟಚ್ ಆಯ್ತಿದೆ ಅಂದಾಗ ಎದ್ಬಿಡ್ಬೇಕು ಅನ್ಕೊ. 400 cc ಲೈಟ್ ವೇಟ್ ಆಗಿದ್ರೆ ಆರಾಮಾಗಿ ಹೊಡಿಬೋದು ಗುರು. ಸಕ್ಕದಾಗೈತೆ. ನಾನೇನೋ ಬರೀ ಟ್ರಯಂಪ್ ಅಂತ ಬ್ರ್ಯಾಂಡಿಂಗ್ ಮಾಡಿ ಕೊಟ್ಬಿಡ್ತಾರೆ ಅನ್ಕೊಂಡಿದ್ದೆ. ಸಕ್ಕದಾಗ
ಆಗಿದೆ ಇವರು. ಆರನೇ ಗೇರಲ್ಲಿ ಸ್ಲೋ ಆಗೋದ್ರೂ ಆರಾಮಾಗಿ ಹೋಗುತ್ತೆ ಗಾಡಿ ಇದು. ಅಂದರೆ ನಮ್ಮ ಡ್ಯೂಕ್ 390 ಅಂತ 1819 ಮಾಡಲ್ದು ಸ್ವಲ್ಪ ಸ್ಲೋ ಮಾಡಿದ್ರೆ ಲಗ್ 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 ಲಗಾರ್ ಅಂತ ಆಫ್ ಆಗ್ಬಿಡ್ತದೆ. ರಿಫೈನ್ಮೆಂಟ್ ಅಂತೂ ಸೂಪರ್ ಆಗಿದೆ ಬ್ರೋ. ಹೇಳಿದ್ನಲ್ಲ ಸಸ್ಪೆನ್ಷನ್ ಅಂತೂ ಫುಲ್ ಪ್ರೀಮಿಯಂ ಆಗಿದೆ. ಬೆಟ್ಟಕ್ಕೆ ತಗೋಗ್ಬೋದು, ಬಾಕ್ಸ್ ಆಡ್ಬೋದು. MRF ಟೈರ್ ಕೊಟ್ಟಿದ್ದಾರೆ, ಅದರಲ್ಲೂ ಏನು MRF ಸೈಕ್ ಆಗಿದೆ ಬ್ಯಾಟ್ರನ್ನು. ಏನು RPM 8-10 ಹೋಗೋದೆ ಬೇಡ, ಈಗಲೇ ಜಿಗಿತಾ ಇದೆ ಗಾಡಿ. ಅಂದರೆ ಅದು ಯಾಕೆ ಇಷ್ಟು ಫೀಲ್ ಆಗ್ತೈತೆ ಅಂದರೆ ಲೈಟ್ ವೇಟ್ ಇದೆ. ಹೋಯ್ತಾ ಇರೋದೆ ಬರೀ 4000 RPM. ಏನೋ ಒಂಥರ ಲೈಟಾಗಿ ಸಕ್ಕದಾಗಿದೆ. ಸಿಟಿಗೆ ಹೋಗಕ್ ಮುಂಚೆನೆ ಆಫ್ ಆಗಂಗೈತೆ. ಬಡಿ ಹಾಕೊಂದು ಒಳ್ಳೆ ರೋಡ್ ಸಿಗ್ದಿಲ್ಲ ನೋಡಿ. ಮೂರನೇ ಗೇರಲ್ಲಿ ಹೆಂಗ್ ಮೂವ್ ಆಗ್ತೈತೆ ಅಂಶಲ್ಲಿ. KTM ಅಲ್ಲಿ ಸ್ವಲ್ಪ ಕಷ್ಟ. ಏನ್ ಸ್ಮೂತ್ ಗುರು, ಕ್ಲಚ್ಗೆ ಕೈ ಹಾಕ್ತಾ ಇಲ್ಲ ನಾನು. ಅಂದ್ರೆ ನಾ ಹತ್ರ ಡ್ಯೂಕ್ 390 ಇದೆಯಲ್ಲ, ಮೇಜರ್ ಪ್ರಾಬ್ಲಮ್ ಏನಂದ್ರೆ ಟಾಪ್ ಗೇರಲ್ಲಿ ಸ್ಲೋ ಆಗೋದ್ರೆ ಗಾಡಿ ಹಂಗೆ ಹಿಡ್ದು ಬಿಟ್ಟು ಕೊನೆಗೆ ಆಫೇ ಆಗ್ಬಿಡುದೆ. ಈಗ ಹೊಸ ಬಿಟ್ಟಿರೋ ಡ್ಯೂಕ್ 390 ಏನೋ ತುಂಬ ರಿಫೈನ್ಮೆಂಟ್ ಇದೆ, ಆ ಥರ ಆಗಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಗಾಡಿ ಅಂತೂ ಸೈಕಾಗೈತೆ. ಯಾರ್ಯಾರ ಟ್ರೈಮ್ 400 ತಗೋಬೇಕು ಅಂದ್ಕೊಂಡಿದ್ರೋ ಕಣ್ಣು ಮುಚ್ಕೊ ತಗೋಬೋದು. ಈ ಸರ್ವಿಸ್ ಆದಮೇಲೂ ಶೋರೂಮ್ಗೆ ಹೋಗಿ ಬಿಡ್ತೀನಿ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆಗ್ಬೋದು. ಇನ್ನು ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ನಲ್ಲಿ ಆಗುತ್ತೆ. ಟ್ರಯಂಪ್ ಅನ್ನೋ ಬ್ರ್ಯಾಂಡು ಗಾಡಿ ಏನೋ ಕಮ್ಮಿಗೆ ಬಿಟ್ರು ಅಂತ ಸರ್ವಿಸ್ ಎಲ್ಲ ಅಷ್ಟು ಕಮ್ಮಿಗೆ ಬಿಡ್ತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ.
ಬಟ್ ಗಾಡಿ ಮಾತ್ರ ಚೇಂಜ್ ಆಗಿದೆ ಇವರು, ಲೈಟ್ ವೇಟ್ ಆಗಿರೋದ್ರಿಂದ ಫುಲ್ ಗಾಡಿ ಕಂಟ್ರೋಲ್ ನಿಮ್ಮ ಹತ್ರ ಇದೆ ಅನ್ಕೋಬೋದು. ಒಂದು ಪಕ್ಷ ಸೈಕ್ ಆಗಿದೆ. ಹೋಯ್ತದೆ ಅಂತಾನೆ ಗೊತ್ತಾಗಲ್ಲ. ಇನ್ನೂ ರೋಡ್ ಇನ್ನೂ ಒಂದೈತಿ, ಇಲ್ಲೇ ತಿರುಗಿಸ್ತಾವಣ. ಇನ್ನು ಕರ್ವ್ ಸಿಗ್ಬೋದು ಅಂದ್ರೆ ಹಿಂದ್ಗಡೆ ಇವನ್ನು ಕೂರಿಸ್ಕೊಂಡಿದ್ದೀನಿ. ನಿಮಗೂ ಬೈಕ್ ಬಂದೇ ಬರುತ್ತೆ, ಹೊಸ ಗಾಡಿ ಅಲ್ವಾ. ಯಾರು ಗುರು ಇವರೆಲ್ಲ? ಗಾಡಿ ಟಾಪ್ ಗೇರ್ ಅಲ್ಲಿ ಸ್ಮೂತ್ ಆಗಿದೆ ಅಂದ್ರೆ ನೀವು ಕರ್ವಿಂಗ್ ಅಲ್ಲಿ ಆರಾಮಾಗಿ ಗೇರ್ ಇಳಿಸ್ಬಿಟ್ಟು ಫುಲ್ ಕಂಟ್ರೋಲ್ ತಗೊಂಡು ಬಗ್ಗಿಸ್ಬೋದು. ಕುದುರೆ ಕುದುರೆ ಕೆಂಪು ಕುದುರೆ ಓಡ್ತೈತೆ. ಸೀಟು ಒಂಥರ ಸಾಫ್ಟ್ ಆಗೈತೆ, ಬೇರೆ ಗಾಡಿಗೆ ಹೋಲಿಸ್ಕೊಂಡ್ರೆ ಆರಾಮಾಗಿ ಲಾಂಗ್ ರೈಡ್ಗೆ ಎತ್ಕೊ ಹೋಗ್ಬೋದು. ಹುಡುಗಿರು ಕೂತ್ಕೊಂಡ್ರಂತೂ ನೀವು ಮುಂದೆ ಇದ್ದೀರಾ ಅನ್ನೋದನ್ನೇ ಮರೆತುಬಿಟ್ಟು ಹಿಂದ್ಗಡೆ ಆರಾಮಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಕೆಲವರಿಗೆ ಅದು ಡಿಸ್ಅಡ್ವಾಂಟೇಜ್ ಆಗ್ಬೋದು. ಹಿಂದ್ಗಡೆ ಕೂರಿಸ್ಕೊಳಕ್ಕೆ ಯಾರು ಇಲ್ದಿರೋರ್ಗೆ ಏನಿಲ್ಲ, ನುಗ್ಸ್ತಾ ಇರೋದೆ. ಸೈಕ್ 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 ಸೈಕ್. ಆದರೂ ಈ ಗಾಡೀಲಿ ಖಾಲಿ ರೋಡಲ್ಲಿ ಹೊಡೆಯೋದಕ್ಕಿಂತ ಯಾರು ಟರ್ನಿಂಗ್ ಎರ್ನಿಂಗ್ ಸಿಕ್ಕಿದ್ರೆ ಮಜಾ ಬರ್ತದೆ ಅನ್ನೋ ಅನಿಸ್ತಾ ಇದೆ. ಯಾವ್ದು ಸೈಕಲು